ಅಳವಡಿಸಿಕೊಂಡು ಅವರ ವೃತ್ತಿಯಲ್ಲಿ ಪರಿಣತಿ ದೊರಕಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ದೀವಿ. ಮುಖ್ಯ ಜಿಲ್ಲಾ ಪರಿಷತ್ ಬೆಂಗಳೂರು ಹಾಗೂ ಕೊಪ್ಪಳ ಜಿಲ್ಲಾ ಕನ್ನಡ ಸರ್ಕಾರ ಕೊಪ್ಪಳ ಆಸಕ್ತಿ ಮಾಡ್ತಾರೆ. ಮೂಲ ಉದ್ದೇಶ ಈಗಾಗಲೇ ತಮ್ಮೆಲ್ಲರೂ ಗೊತ್ತಿದ್ದಂತೆ ಯಾರೇ ವಕೀಲರು ನ್ಯಾಯಾಧೀಶ ಆಗಿ ನೇಮಕಗೊಂಡ ಮೇಲೆ ಅವರ ಸುಮಾರು 6 ತಿಂಗಳ ಬಹಳ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಅವನ ಜೊತೆ ಈ ಜುಡಿಷಿಯಲ್ ಡ್ಯೂಟಿಯನ್ನು ಡಿಸ್ಚಾರ್ಜ್ ಮಾಡಲು ಸಹ ಕಡ್ಡಾಯ ಮಾಡಿದೆ. ಆದರೆ ನಮ್ಮ ವಕೀಲರ ಪರಿಷತ್ತಿನ ಮೂಲ ಉದ್ದೇಶ ಏನು ಅಂತಂದ್ರೆ, ಬರೀ ನ್ಯಾಯಾಧೀಶ ಆಗಿ ನೇಮಕ ಮಾಡಿದ ನಂತರ ಅವರ ಪರಿಣತಿಗೆ ಪರಿಣತರನ್ನಾಗಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಈ ವಕೀಲರನ್ನೇ ಇದರಲ್ಲಿ ಬಹಳ ಸೀರಿಯಸ್ ಆಗಿ ಸ್ಟಡಿ ಮಾಡೋಕ್ಕೆ, ಸೀರಿಯಸ್ ಆಗಿ ಅವ್ರಿಗೇನೈತೆ ಒಂದು ಕಾನೂನನ್ನು ಅರಿವು ಕೊಡುವಂತ ಒಂದು ಟ್ರೈನಿಂಗ್ ಅನ್ನು ಕೊಡಬೇಕು ಅಂದ್ರೆ ಒಂದು ಕನ್ಸೆಪ್ಟ್ ಅನ್ನು ಹಾಕೊಂಡಿದ್ವಿ. ಈಗಾಗಲೇ ಒಂದ್ಸಲ ನಾವು ಈ ಒಂದು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿ ಕೊಪ್ಪಳಕ್ಕೆ ಒಂದು ಗೌರವ ತರಬೇಕು, ಆಮೇಲೆ ಕೊಪ್ಪಳ ಜಿಲ್ಲಾ ಎಲ್ಲಾ ವಕೀಲರು ಸಹಿತ ಭಾಗವಹಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಇದರಿಂದ ಈಗಾಗಲೇ ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸ್ಪರ್ಟೈಸ್ ಯಾರ್ಯಾರು ಇವರಿದ್ದಾರೆ ಸಬ್ಜೆಕ್ಟ್ ಮೇಲೆ ಓರಿಯೆಂಟೇಶನ್ ಕೊಡೋದು ಅವರೆಲ್ಲರಿಗೂ ಸಹಿತ ನಾವು ಕಲಿಸಿದ್ದೀವಿ. ಆಮೇಲೆ ಸಿ ಆರ್ ಪಿ ಸಿ, ಸಿ ಪಿ ಸಿ, ಎವಿಡೆನ್ಸ್ ಆಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಈ ರೀತಿಯಾದಂಥ ದಿನನಿತ್ಯ ವಕೀಲರಿಗೆ ಯಾವ ವಿಷಯಗಳು ಬಹಳ ಅವಶ್ಯಕತೆ ಇದೆ ಆ ವಿಷಯಗಳ ಬಗ್ಗೆ ಪರಿಣತಿ ದೊರೆಯಲೇನೋ ಕಾರಣದಿಂದ ಅವರ ಪರಿಣಿತರಾದಂಥ ಒಬ್ಬ ಫೆಕಲ್ಟೀಸ್ ಏನೈತೆ ನಾವು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಿಂದ ಇಲ್ಲಿ ಕಳಿಸ್ತಾ ಇದ್ದೇವೆ. ಅವರ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಇಲ್ಲಿ ಕೊಪ್ಪದ ವಕೀಲರ ಸಂಘದವರು ನೋಡ್ಕೋತಿದ್ದಾರೆ. ಈ ಫೆಕಲ್ಟೀಸ್ ಕಳಿಸ್ತಕ್ಕಂಥ ಜವಾಬ್ದಾರಿ ಫೆಕಲ್ಟೀಸನ್ನ ನಾವು ಅವರು ಚೂಸ್ ಮಾಡಿ ಈಗಾಗಲೇ ಕಳಿಸಿದ್ವಿ. ಆ ಫೆಕಲ್ಟೀಸ್ ಕರ್ನಾಟಕ ರಾಜ್ಯದಲ್ಲಿ ಹೆಸರಾಂತ ಒಂದು ಫೆಸಿಲಿಟಿ ಇರೋದ್ರಿಂದ ನಮಗೆ ಒಂದು ಸಣ್ಣ ಜಿಲ್ಲೆ ಕೊಪ್ಪಕ್ಕೆ ಬಹುವಾದಂತಹ ಅನುಕೂಲ ಸಿಗುತ್ತೆ. ಈ ಅನುಕೂಲಕ್ಕೆ ಬಂದು ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ಳೋದಂದ್ರೆ ಈ ವಿಷಯ ಆದಷ್ಟು ಬೇಗ ಇರದೆ ಎಲ್ಲ ಕಡೆ ಚೆನ್ನಾಗಿ ಪಬ್ಲಿಷ್ ಆಗ್ತಂದ್ರೆ ಗಂಗಾವತಿ ಕೃಷಿಯಲ್ಲಿ ಬರೋದ್ರಿಂದ ಹೆಚ್ಚಿಗೆ ವಕೀಲರು ಇದನ್ನು ಭಾಗವಹಿಸಿದ್ರೆ ನಮ್ಮ ಪರ್ಪಸ್ ಸರ್ವ್ ಆಗುತ್ತೆ. ಆಮೇಲೆ ನಮ್ಮ ಕೊಪ್ಪಳಕ್ಕೆ ಒಂದು ಹೆಗ್ಗಳಿಕೆ ಇರುತ್ತಂತ ನಾನು ತಮ್ಮನ್ನು ಸ್ಟೇಟ್ಮೆಂಟ್ ಇಟ್ಕೊಂಡು ಬರ್ತಾ ಇದ್ದು ಒಂದೇ ಒಂದು ಕ್ಲಾಸಿಗೆ ಸ್ಟೇಟ್ಮೆಂಟ್ ಆಗಿದೆ. ಇದು ಮೈನಾರಿಟೀಸ್ಗೆ ಏನೋ ಒಂದ್ಸಲ ನೀವು ನಿಂತೋಗಿದೆ. ಈಗಾಗಲೇ ನನ್ನ ಸರ್ಕಾರದ ಗಮನಕ್ಕೆ ತಂದಿದ್ವಿ. ಆ ಸ್ಟೇಟ್ಮೆಂಟ್ ಸಲ ಇದೆ, ಈ ಸಲ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿದರೆ ಆಮೇಲೆ ಮುಂದೆ ಮಾಡ್ಕೊಂಡು ಹೋಗ್ತಾ ಇಲ್ಲ. ಕರ್ನಾಟಕ ವಕೀಲ ಪರಿಷತ್ತು ಏನೈತೆ ಇಲ್ಲಿ ವಕೀಲರ ಸಂಘದ ಉಪಯೋಗ ಮಾಡಿದೆ. ಆಮೇಲೆ ಈಗಾಗಲೇ ಪತ್ರ ಸಹಿತ ಮಾಡಿದ್ದೀವಿ ಸುಮಾರು 4 ವರ್ಷದಿಂದಲೂ ಸಹಿತ ಒಂದು ಮಾಡಿದ್ದೀವಿ. ಈಗ ನಾವು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಸೊ ದಟ್ ಅವ್ರು 5 ವರ್ಷದಲ್ಲೂ ಸಹಿತ ಮೊದಲು 3 ವರ್ಷ ಆಗ್ತಿತ್ತು, ಈಗ 5 ವರ್ಷ ಮಾಡಿದ್ವಿ. ಸೊ ದಟ್ ಸಬ್ಸ್ಟ್ಯಾನ್ಷಿಯಲಿ ಅವ್ರ ವೃತ್ತಿ ಜೀವನದಲ್ಲಿ 5 ವರ್ಷ ಹಣಕಾಸಿನ ವ್ಯವಸ್ಥೆ ದೊರೆಯೋದ್ರಿಂದ ಅವ್ರ ಸದೃಢವಾಗಿ ಪ್ರೊಫೆಷನ್ ಸಹಕಾರ ಆಗುತ್ತೆ. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಂದ ಸಹಿತ ಕಂಪ್ಯೂಟರ್ಗಳನ್ನು ಕೊಡ್ತವೆ, SC ST ಕೆಲವೇ ಬುಕ್ಸ್ ಲೈಬ್ರರಿ ಕೊಡ್ತವೆ. ಈ ರೀತಿಯಾದಂಥ ವ್ಯವಸ್ಥೆಗಳು ಒಬ್ಬ ವೃತ್ತಿಗೆ ಸರಿಯಾಗಿ ನೀಡೋದು ವ್ಯವಸ್ಥೆ ಮಾಡ್ತೀವಿ. ಯುವಕರು ಅಧ್ಯಕ್ಷ ಯಾಕಂದ್ರೆ ಜಗತ್ತಿನಲ್ಲಾಗಲಿ ದೇಶದಲ್ಲಾಗಲಿ ಎಲ್ಲ ಅನುಕೂಲ ಸಹಿತ ಕೋರ್ಟ್ನ ಮೆಟ್ಲಿ ಇರೋದ್ರಿಂದ, ನ್ಯಾಯಾಲಯ ಮೆಟ್ಲಿ ಇರೋದ್ರಿಂದ ವಕೀಲರು ತಮ್ಮ ಪರ್ಫಾರ್ಮೆನ್ಸ್ ಬಹಳಷ್ಟು ಅವಕಾಶ ಇದೆ. ಯಾಕಂದ್ರೆ ಹೋದ ಸಲ ನಾವು ಬಳಸಲ ಶುಕ್ರವಾರ ಶನಿವಾರ ಸುಮಾರು 710 ಜನರು ಎಲ್ಲರೂ ನೋಡ್ಕೊಳ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಜೋಡಿಕ ಸಮಿತಿ ಚೇರ್ಮನ್ ಇರೋದ್ರಿಂದ ಆಮೇಲೆ ಜನವರಿಯಲ್ಲಿ 1100 ಮಾಡಿದ್ವಿ, ಈಗ ಸುಮಾರು 500-600 ಮತ್ತೆ 23 ತಾರೀಕು ಎವ್ರಿ ವೀಕ್ ಏನೆಂದು 600-700 ಜನ ವಕೀಲರು ವೃತ್ತಿ ಮಾಡ್ತಾರೆ. ಸೊ ಇದರಲ್ಲಿ ತಮ್ಮ ಜೀವನಕ್ಕೂ ಆಮೇಲೆ ತಮ್ಮ ಪರ್ಫಾರ್ಮೆನ್ಸು ಆಮೇಲೆ ಸಮಾಜವನ್ನು ಸರಿಯಾಗಿ ಗೌರವಿಸುತ್ತೆ ಗುರುತಿಸ್ತಾರೆ. ಇವರು ಎಲ್ಲರೂ ಸಹಿತ ನಮ್ಮ ವೃತ್ತಿ ಕಡೆ ಬರ್ತಾ ಇದ್ದಾರೆ. ಇದರಿಂದ ನಮಗೆ ವೃತ್ತಿಯಲ್ಲಿ ವೆರಿ ಕಾಂಪಿಟೇಟಿವ್ ಮ್ಯಾನರ್ ಆಗಿ ಜನಸಾಮಾನ್ಯ ಬಹಳ ಒಳ್ಳೆ ವಕೀಲರು ಸಿಕ್ಕಂತ ಅವಕಾಶ ಮಾಡಿದೆ. ಇದರ ಮೂಲ ಉದ್ದೇಶ ಏನಂದ್ರೆ, ಈಗಾಗಲೇ ಹೇಳಿದಂತೆ ಕಾನೂನು ಲೀಗಲ್ ನಾಲೆಜ್ ಅಪ್ಡೇಟ್ ಮಾಡೋದು, ವಕೀಲರಿಗೆ ಅಪ್ಡೇಟ್ ಮಾಡಿ ಅವ್ರ ಮುಂದೆ ವೃತ್ತಿ ಕೌಶಲ್ಯ ಹೊಂದೋದು, ಮತ್ತು APB ಆಗೋರಿಗೆ ಈ ಮ್ಯಾಜಿಸ್ಟ್ರೇಟ್ ಆಗೋರಿಗೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗೋರಿಗೆ ತರಬೇತಿಯನ್ನು ಕೊಡೋದು ಕೂಡ ಇಲ್ಲಿ ಕೊಡ್ತಾರೆ. ಯಾಕಂದ್ರೆ ಅಂತ ಕ್ವಾಲಿಫೈಡ್ ಸ್ಪೀಕರ್ಸ್ ಬರ್ತಾ ಇದ್ದಾರೆ. ಈ ಶ್ಯಾಮ್ ಸುಂದರ್ ಅಂತ ಬರ್ತಾರೆ, ಅವರೆಲ್ಲ ಯೋಗ್ಯದ ಡಾಕ್ಟರೇಟ್ ಮೇಡಮ್. ಆಮೇಲೆ ನಮ್ಮ ವಸಂತ ಭಟ್ ಸಾಹ ಬರ್ತಾರೆ, ಅವ್ರು DJ, ಈ ಪ್ರೆಸೆಂಟ್ DJ ಅಂದ್ರೆ KT ನೇಮರ್ ಅವರು, ಮತ್ತೆ ಅದೇ ರೀತಿ ಬೆಳ್ಳಪ್ಪ ಅಂತ ಹೇಳಿ, ಸೊ ಹೈಕೋರ್ಟ್ ಜಡ್ಜ್ ನಿವೃತ್ತ ಜಡ್ಜ್ ಅವರು. ಸೊ ಇಂಥ ಅನೇಕ ವಕೀಲರು, ಶಂಕರಪ್ಪ ಅಂತ ಹೇಳಿ ಇದೇ ವಕೀಲರು, ಅವ್ರು ಬರ್ತಾ ಇದ್ದಾರೆ, CPC ಮೇಲೆ ಹೇಳ್ತಾ ಇದ್ದಾರೆ.
ಆಮೇಲೆ ಎವಿಡೆನ್ಸ್ ಆಕ್ಟ್, ಸಿ ಆರ್ ಪಿ ಸಿ ಇವೆಲ್ಲ ಹೇಳಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ನಮ್ಮ ಬಸವರಾಜ್ ಎಸ್ ಬಸವರಾಜ್ ಅಂತ ಹೇಳಿ ಭಾರತದ ಸದಸ್ಯರು ಅವರು ಲೇಟೆಸ್ಟ್ ಜಡ್ಜ್ಮೆಂಟ್ಸ್ ಆಫ್ ದ ಇಂಡಿಯನ್ ಹೈಕೋರ್ಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇತ್ತೀಚೆಗೆ ಏನು ಈ ಜಡ್ಜ್ಮೆಂಟ್ಸ್ ಆಗ್ಯಾವ. ಸೊ ಅದೇ ರೀತಿ ನಮ್ಮ ಮುರಾಳಿ ಸರ್ ನಿವೃತ್ತ ಜಿಲ್ಲಾ ನ್ಯಾಯ ಅವ್ರೇನಂದ್ರೆ ಈ ಟ್ರಾನ್ಸ್ಫರ್ ಪ್ರಾಪರ್ಟಿ ಕೆಳಗ ಅಮೆಂಡ್ಮೆಂಟ್ ರೀಸೆಂಟ್ ಅಮೆಂಡ್ಮೆಂಟ್ ಬಹಳ ಆಗ್ಯಾವ. ಈ ಸಿಪಿಸಿ ಅಮೆಂಡ್ಮೆಂಟ್ ಆಗಿದೆ, ಐಪಿಸಿ ಬಹಳ ಅಮೆಂಡ್ಮೆಂಟ್ಸ್ ಆಗ್ಯಾವ ಅವ್ರು ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಮೂಲ ಉದ್ದೇಶ ಏನಂದ್ರೆ ಈಗಾಗಲೇ ವಾಸಿಸ್ ಹೇಳಿದ್ರೆ ಪ್ರತಿಯೊಂದು ನಮ್ಮ ವಕೀಲರಿಗೆ ಕಾನೂನು ಜ್ಞಾನ ಸಂಪೂರ್ಣವಾಗಿ ಸಿಗಬೇಕು, ಅವ್ರ ರುಚಿಗೋಸ್ಕರ ಕಡಿಯಬೇಕು. ಈಗ ಮೂರು ವರ್ಷ ಏನಾಗಿದೆ ಎನ್ರೋಲ್ಮೆಂಟ್ ಮಾಡಿದ್ರು, ಈ ಎನ್ರೋಲ್ಮೆಂಟ್ ಮಾಡೋದ್ರ ನಮ್ಮ ವಕೀಲರು ಕೇವಲ ವಿಡಿಯೋ ಕಾನ್ಫರೆನ್ಸ್ ಮುಂದೆ ಅಭ್ಯರ್ಥಿ ಈಗ ಒಂದು ಆರು ತಿಂಗಳ ತಂದು ಕೊಟ್ಟು ಹಿಡಿಯಕೈತೆ, ಟೋಟಲಿ ಎರಡು ವರ್ಷ ಕೊಟ್ಟಿದ್ದೀವಿ. ಸೊ ಹಂಗಾಗಿ ನಮ್ಮ ಎಲ್ಲ ನ್ಯಾಯಾಧೀಶರು ಮತ್ತು ನಮ್ಮ ರಾಜ್ಯ ವಕೀಲರು ಪರಿಸ್ಥಿತಿ ನಮ್ಮ ಅಭಿಲಾಷೆ ಏನಂದ್ರೆ ನಮ್ಮ ಎಲ್ಲ ವಕೀಲರು ಪ್ರತಿಯೊಬ್ಬರು ಅವ್ರನ್ನ ಲೀಗಲ್ ನ್ಯಾಯ ಅಪ್ಡೇಟ್ ಮಾಡ್ಕೋಬೇಕು ಮತ್ತು ವೃತ್ತಿ ಗುರುತನ್ನು ಕಡಿಯಬೇಕು. ಅದಕ್ಕೆ ಇದನ್ನು ಮಾಡ್ತಾ ಇದ್ದೇವೆ. ಈ ಸಹಾಯದಲ್ಲಿ ರಾಜ್ಯ ವಕೀಲರು ಪರಿಸ್ಥಿತಿ ನಮ್ಮ ಚೇರ್ಮನ್ ಮೊತ್ತಕ್ಕೆ ಸಹ ಬರ್ತಾರೆ ಮತ್ತೆ ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರು ಬರ್ತಾ ಇದ್ದಾರೆ. ಸೊ ಅನೇಕ ವಕೀಲರು ಬರ್ತಾ ಇದ್ದಾರೆ, ಹೆಸರಾಂತ ವಕೀಲರು ಕೂಡ ಬರ್ತಾರೆ. ಯಾಕಂದ್ರೆ ಇವ್ರು ವಕೀಲರು ಮಧ್ಯಾಹ್ನ ಸಿಗಂಗಿಲ್ಲ,